ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ಪೂರ್ವಿ ಜಯರಾಜ್, ಡ್ರಗ್ಲೆಸ್ ಥೆರಪಿಸ್ಟ್ ಹಾಗೂ ಡಾಕ್ಟರ್ ಆಫ್ ಆಲ್ಟರ್ನೇಟಿವ್ ಮೆಡಿಸಿನ್. ಧ್ಯಾನ ಜ್ಯೋತಿಯ ಇವತ್ತಿನ ವಿಶೇಷವಾದ ಕಾರ್ಯಕ್ರಮವನ್ನು ಶುರು ಮಾಡೋಕ್ಕಿಂತ ಮುಂಚೆ ನಾನು ಮತ್ತು ನನ್ನ ಎಂಟೈರ್ ಟೀಮ್ ನಿಮ್ಮೆಲ್ರಿಗೂ ಧನ್ಯವಾದಗಳನ್ನು ಸಲ್ಲಿಸೋಕೆ ಇಷ್ಟಪಡ್ತೀವಿ. ನಮ್ಮ ಎಲ್ಲ ವಿಡಿಯೋಸ್ನೂ ಸಾಕಷ್ಟು ಇಷ್ಟಪಟ್ಟು ಅದರ ಅನಿಸಿಕೆಗಳನ್ನು ಕೂಡ ಮುಕ್ತವಾಗಿ ಹಂಚಿಕೊಂಡ ನಿಮ್ಮೆಲ್ರಿಗೂ ತುಂಬ ಧನ್ಯವಾದಗಳು. ಆ್ಯಂಡ್ ಎಸ್, ಈ ವಿಡಿಯೋಗಳನ್ನು ನೀವು ಇತ್ತೀಚೆಗೆ ನೋಡ್ತಾ ಇದ್ದರೆ ಹಳೆಯ ವಿಡಿಯೋಗಳಲ್ಲಿ ಸಾಕಷ್ಟು ಬೇಸಿಕ್ ಮಾಹಿತಿಯನ್ನು, ಔಷಧ ರಹಿತ ಚಿಕಿತ್ಸೆ ಬಗ್ಗೆ ಆಗಿರಬಹುದು, ಧ್ಯಾನ ಮಾಡುವ ರೀತಿ ಬಗ್ಗೆ ಇರಬಹುದು, ಅಥವಾ ಔಷಧರಹಿತ ಚಿಕಿತ್ಸೆಯನ್ನು ಸುಲಭವಾಗಿ ನೀವು ಹೇಗೆ ಅಳವಡಿಸ್ಕೊಳ್ಳೋಕ್ಕೆ ಶುರು ಮಾಡಬಹುದು ಅನ್ನೋದ್ರ ಬಗ್ಗೆ 600ಕ್ಕಿಂತ ಹೆಚ್ಚು ವಿಡಿಯೋಗಳನ್ನು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀವಿ. ನೀವು ಆ ಹಳೆಯ ವಿಡಿಯೋಗಳನ್ನು ಕೂಡ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಬಹುದು. ವೀಕ್ಷಕರೇ, ಇವತ್ತಿನ ಸಂಚಿಕೆ ವಿಶೇಷವಾಗಿ ಯಾರಿಗೆ ಧ್ಯಾನ ಮಾಡೋಕ್ಕೆ ನನಗೆ ತುಂಬ ಹಿಂಸೆ ಆಗ್ತಾ ಇದೆ, ಕಣ್ಣು ಮುಚ್ಕೊಂಡು ತುಂಬ ಹೊತ್ತು ಆ ಮೈಂಡ್ಲೆಸ್ ಸ್ಟೇಟಲ್ಲಿ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ನನಗೆ ಆಗ್ತಾ ಇಲ್ಲ, ಕಣ್ಣು ಮುಚ್ಕೊಂಡು ಕೂತ್ರೆ ಸಾಕು ತುಂಬ ವಿಪರೀತವಾದ ನೆಗೆಟಿವ್ ಥಾಟ್ಸ್ ಬರುತ್ತೆ, ಒಳಗಡೆ ಏನೋ ಹಿಂಸೆ ಆಗುತ್ತೆ, ಆ ಧ್ಯಾನದ ಸವಿಯ ಅನುಭವವನ್ನು ಪಡೆಯೋರು ಹೇಗೆ ಮಾಡ್ತಾ ಇರ್ಬೋದು? ಎಷ್ಟೋ ಜನ ಹೇಳ್ತಾರೆ 1 ಗಂಟೆ 2 ಗಂಟೆಗಳ ಕಾಲ ಧ್ಯಾನ ಮಾಡ್ತೀವಿ, ನಮ್ಮ ದೇಹದಲ್ಲಿ ಮನಸ್ಸಿನಲ್ಲಿ ಸಾಕಷ್ಟು ಬದಲಾವಣೆಗಳಾಗಿದೆ ಅಂತ. ಬಟ್ 2 ನಿಮಿಷನೂ ಸರಿಯಾಗಿ ಆರಾಮಾಗಿ ಕೂತ್ಕೊಳ್ಳೋಕೆ ಆಗದೇ ಇರೋ ನಾವು ಈ ಜರ್ನಿಯನ್ನು ನಿಜವಾಗ್ಲೂ ಇನಿಷಿಯೇಟ್ ಮಾಡಬಹುದಾ? ನಮ್ಮ ಭಾರತ ದೇಶದಲ್ಲಿ 1000 ವರ್ಷಗಳಿಂದ ಸಾಕಷ್ಟು ಜನ ಸಾಧು ಸಂತರು, ಜ್ಞಾನೋದಯ ಪಡೆದವರು, ಅಥವಾ ನಮ್ಮ ಸೊಸೈಟಿಯಲ್ಲಿ ದೊಡ್ಡ ರೆವಲ್ಯೂಷನ್ನ ಮಾಡಿದವರು ಧ್ಯಾನದ ಬಗ್ಗೆ, ಸುಪ್ತ ಮನಸ್ಸಿನ ಬಗ್ಗೆ, ಅದರಲ್ಲಿರುವ ಶಕ್ತಿಯ ಬಗ್ಗೆ ಸಾಕಷ್ಟು ಸಾರಿ ಪದೇ ಪದೇ ಉಲ್ಲೇಖ ಮಾಡಿದ್ದಾರೆ. ಇದರ ಲಾಭವನ್ನು ನಾನು ಪಡ್ಕೊಳ್ಬೇಕು, ಬಟ್ ನನಗೆ ಮಾತ್ರ ಆಗ್ತಾ ಇಲ್ವಾ, ನಾನು ಅಷ್ಟು ದುರಾದೃಷ್ಟವಂತನಾ ಅಂತಲೂ ಕೂಡ ಕೆಲವರು ದ್ವಂದ್ವಕ್ಕೆ ಅಥವಾ ಕಸಿವಿಸಿಗೆ ಒಳಗಾಗ್ತಾರೆ. ಖಂಡಿತವಾಗಿಯೂ ಇಲ್ಲ. ನಮ್ಮ ಎಲ್ಲರ ಮನಸ್ಸು ಬೇರೆ ಬೇರೆ ಒಂದು ಬ್ಯಾಕ್ಗ್ರೌಂಡಲ್ಲಿ ಅಥವಾ ಅಪ್ಬ್ರಿಂಗಿಂಗಲ್ಲಿ ಅಥವಾ ನಮ್ಮ ಒಂದು ಇಂಡಿವಿಜುವಲ್ ಸೆಲ್ಫ್ ಬೇರೆ ಬೇರೆ ರೀತಿಯಲ್ಲಿ ಪ್ರೋಗ್ರಾಮ್ ಆಗಿರುತ್ತೆ. ಸೊ ನಮ್ಮ ಮನಸ್ಸಿಗೆ ಅನುಗುಣವಾದಂತಹ ತಯಾರಿಯನ್ನು ನಾವು ಮಾಡಿಕೊಂಡಾಗ ಮಾತ್ರ ಆ ಧ್ಯಾನದ ನಿಜವಾದ ಆಳವಾದಂತಹ ಹಂತಕ್ಕೆ ತಲುಪೋಕ್ಕೆ ಸಾಧ್ಯ. ಬಟ್ ಹಾಗಂತ ನೀವು ಆ ಹಂತವನ್ನು ದಾಟದ ಮೇಲೆ ಅಥವಾ ತಲುಪಿದ ಮೇಲೇ ಇದರ ಲಾಭ ಪಡ್ಕೊಳ್ಬೋದು ಅನ್ನೋದು ಕೂಡ ಸುಳ್ಳು. ಧ್ಯಾನದ ಪ್ರಯತ್ನವನ್ನು ನಾನು ಇವತ್ತಿಂದ ನನ್ನ ಜೊತೆ ನಾನು ಸಮಯ ಕೊಟ್ಕೊಳ್ತೀನಿ ಅನ್ನೋ ಸಂಕಲ್ಪ ತಗೊಂಡಾಗ್ಲಿಂದಾನೇ ಲಾಭವನ್ನು ಪಡೆದವರು ಎಷ್ಟೋ ಜನ ಇದ್ದಾರೆ. ನೀವು ಈ ಸಂಕಲ್ಪದಿಂದಾನೇ ಸಾಕಷ್ಟು ಬದಲಾವಣೆಗಳನ್ನು ಖಂಡಿತವಾಗಿಯೂ ಪಡಿಬಹುದು. ಸೊ ಇವತ್ತಿನ ಸಂಚಿಕೆಯಲ್ಲಿ ವಿಶೇಷವಾಗಿ ಧ್ಯಾನ ಮಾಡೋಕ್ಕೆ ನನಗೆ ಯಾವ ರೀತಿಯ ತಯಾರಿಯನ್ನು ಮಾಡ್ಕೊಳ್ಬೇಕು ಗೊತ್ತಾಗ್ತಾ ಇಲ್ಲ, ಆ ಸಮಾಧಾನಕರ ಸ್ಥಿತಿಯನ್ನು ತಲುಪೋಕ್ಕೆ ನನ್ನ ಮನಸ್ಸಿಗೆ ಹೇಗಾದರೂ ನಿಯಂತ್ರಣ ತಗೊಳ್ಬಹುದಾ ಅಂತ ಯೋಚನೆ ಮಾಡ್ತಾ ಇರೋರಿಗೆ ನನ್ನ ಪ್ರಕಾರ ತುಂಬ ಉಪಯುಕ್ತವಾದ ಒಂದು ಮಾರ್ಗ ಇದೆ. ನಾನು ಕಳೆದ ಸಂಚಿಕೆಯಲ್ಲಿ ಹಂಚ್ಕೊಂಡ ಹಾಗೆ ನೀವು ಆಲೋಚನೆಗಳನ್ನ ನಿಲ್ಲಿಸ್ಬಿಡ್ಬೇಕು, ಆಲೋಚನೆ ಎಲ್ಲ ನಿಂತ ಮೇಲೆ ನೀವು ಧ್ಯಾನ ಮಾಡ್ತೀರಾ ಅಂತ ಅಂದ್ಕೊಳ್ಳೋದು ತಪ್ಪು. ನಮ್ಮ ಎಲ್ರಿಗೂ ಧ್ಯಾನ ಮಾಡಬೇಕು ಅಂತ ಅನ್ನಿಸ್ದಾಗ ಆಲೋಚನೆಗಳು ಸಾಕಷ್ಟು ಬರ್ತಾನೇ ಇರುತ್ತೆ. ಆದರೆ ಹಿಂದಿಂದೆ ಓಡಿ ಮತ್ತು ನೀವು ಏನು ಕಾರ್ಯ ಮಾಡಬೇಕು ಅಂತ ಕೂತಿದ್ದೀರಾ ಅದನ್ನೇ ಮರೆತು ಆ ದ್ವಂದ್ವದಲ್ಲಿ ಸಿಕ್ಕಾಕ್ಕೊಳ್ಳೋಕ್ಕಿಂತ ಆಲೋಚನೆ ಬರೋದನ್ನು ವಿಟ್ನೆಸ್ ಮಾಡಿ, ಓಕೆ ಫೈನ್, ಇದಕ್ಕೆ ನಾನು ಆಮೇಲೆ ಅಟೆಂಡ್ ಮಾಡ್ತೀನಿ, ನಾನೀಗ ಧ್ಯಾನ ಕಂಟಿನ್ಯೂ ಮಾಡ್ತೀನಿ ಅಂತ ಮತ್ತೆ ಆ ನಿಯಂತ್ರಣವನ್ನು ತಗೊಳ್ಳಿ ಅಂತ ಕೂಡ ನಾನು ನಿಮ್ಮ ಹತ್ರ ಹಂಚಿಕೊಂಡಿದ್ದೆ. ಸೊ ಈಗ ನಾವು ಈ ಒಂದು ಪದ್ಧತಿಯನ್ನು ಮಾಡ್ತಾ ಒಂದು ರೀತಿ ವಾರ್ಮ್ ಅಪ್, ಆ್ಯಸ್ ಇನ್ ನಿಮ್ಗೆ ಯಾವಾಗ ಸಮಯ ಇರುತ್ತೋ ಆವಾಗಲೆಲ್ಲ ಇದನ್ನು ಮಾಡಬಹುದು. ನಿಮ್ಮ ಫಿಸಿಕಲ್ ಬಾಡಿಯನ್ನು ಸ್ವಲ್ಪ ನಿಯಂತ್ರಣಕ್ಕೆ ತಗೊಳ್ತಾ ಸೆಟಲ್ ಡೌನ್ ಆಗ್ತಾ ಹೇಗೆ ಮನಸ್ಸಿನ ಆಳಕ್ಕೆ ಇಳಿಬಹುದು ಅನ್ನೋದನ್ನು ನೋಡೋಣ. ಈ ಥರದ್ದು ಸಾಕಷ್ಟು ಪದ್ಧತಿಗಳಿವೆ, ನಮಗೆ ಗೊತ್ತೋ ಗೊತ್ತಿಲ್ಲದೇನೋ ನಾವೇ ಇದನ್ನು ಒಂದಲ್ಲ ಒಂದು ರೀತಿಯಲ್ಲಿ ಮಾಡ್ತಾ ಇರ್ತೀವಿ ಕೂಡ. ಆದರೆ ಯಾವಾಗ ಇದರಿಂದ ಸ್ವಲ್ಪ ಒಂದು ಸ್ಪಿರಿಚುವಲ್ ಟಚ್, ಒಂಚೂರು ಸೈಂಟಿಫಿಕ್ ಅಪ್ರೋಚ್ ಮತ್ತು ಕಾನ್ಷಿಯಸ್ ಆಗಿ ಎಫರ್ಟ್ ಹಾಕ್ತೀವೋ ಆಗ ಇದರಿಂದ ಬರುವ ಲಾಭ ಮಾತ್ರ ಅಮೋಘವಾದದ್ದು. ಈ ಒಂದು ಪದ್ಧತಿಗೆ ಬೇಕಾಗಿರೋದು ನೀವು, ನಿಮ್ಮ ಸಮಯ ಅಷ್ಟೆ. ಹೌದು, ನಾವು ಮಾಡ್ಕೊಳ್ಬೇಕಾಗಿರೋ ಈ ತಯಾರಿಗೆ ನೀವು ದೃಢ ಸಂಕಲ್ಪದಿಂದ ನಾನು ತಯಾರಾಗೋಕ್ಕೆ ರೆಡಿ ಇದ್ದೀನಿ, ಐ ಆಮ್ ರೆಡಿ ಟು ವಾರ್ಮ್ ಮೈಸೆಲ್ಫ್ ಅಪ್ ಸೊ ದಟ್ ಐ ಕ್ಯಾನ್ ಆಕ್ಸೆಸ್ ದ ಟ್ರೆಷರ್ ಆಫ್ ಅವರ್ ಮೈಂಡ್ ಅಂತ ನೀವು ಕ್ಲಾರಿಟಿಯಲ್ಲಿ ನಿಮ್ಮ ಜೊತೆ ನೀವು ಸಮಯ ಕೊಡೋಕ್ಕೆ ಶುರು ಆದರೆ ನಿಮ್ಮ ದೇಹನೇ ನಿಮಗೊಂದು ಬಿಗ್ ಟೂಲ್ ಆಗುತ್ತೆ. ಹೌದು, ಹೇಗೆ ನೋವಿನ ಮೂಲಕ ಇಲ್ಲಿ ಸಮಸ್ಯೆ ಇದೆ ಅಂತ ಕೂಗ್ತಾ ಅಯ್ಯೋ ನನಗೆ ಅಟೆಂಡ್ ಮಾಡು, ನನ್ನಲ್ಲಿ ಏನೋ ಇಂಬ್ಯಾಲೆನ್ಸ್ ಇದೆ ಅಂತ ನಿಮಗೆ ಮೆಸೇಜ್ ಕೊಡುತ್ತೋ, ಅದೇ ಥರ ಈ ಡಿವೈನ್ ಟೆಂಪಲ್, ದೇವಸ್ಥಾನದಂಥ ರೀತಿ ಇರುವ ಕೋಟಿ ಕೋಟಿ ಅಣುಗಳಿರುವ ಈ ಮಹಾನ್ ಒಂದು ಸೆಟಪ್ ಏನು ಭಗವಂತ ಅಥವಾ ಪ್ರಕೃತಿ ನಮಗೆ ಕೊಟ್ಟಿದ್ದಾರೆ,
ಅದ್ರ ಜೊತೆಯಲ್ಲೇ ಎಷ್ಟೋ ರೆಕ್ಟಿಫಿಕೇಷನ್ನ ಅಥವಾ ನ್ಯೂನತೆಗಳನ್ನು ನಾವು ಗೆಲ್ಬೋದು ಗೊತ್ತಾ. ಅದರಲ್ಲೂ ನಮ್ಮ ಹಸ್ತಗಳ ಬಗ್ಗೆ ಅಂತೂ ಎಷ್ಟು ಹೇಳಿದ್ರೂ ಕಮ್ಮಿನೇ. ನಮ್ಮ ಹಸ್ತಗಳು 5 ಬೆರಳುಗಳಿರೋ ಒಂದು ಟೂಲ್ ಅಷ್ಟೇ ನಮ್ಮ ಕೆಲಸಕ್ಕೆ ಬೇಕಾಗತ್ತೆ ಅಂತ ನಾವು ಅಂದ್ಕೊಂಡಿದ್ರೆ ಅದು ತಪ್ಪು. ಆಧ್ಯಾತ್ಮಿಕವಾಗಿ ಕೂಡ ನಮ್ಮ ಹಸ್ತಗಳನ್ನು ನಾವು ಎಷ್ಟೆಲ್ಲ ಬಳಸ್ತೀವಿ ಅಲ್ವಾ. ಧ್ಯಾನ ಮಾಡಬೇಕಾದ್ರೆ ಚಿನ್ಮುದ್ರೆಯಲ್ಲಿ ಇಟ್ಕೊಳ್ಳೋದು, ಮುದ್ರೆಗಳ ಮೂಲಕ ನಾವು ಟ್ರೀಟ್ಮೆಂಟ್ ಮಾಡ್ಕೊಳ್ಳೋದಿರಬಹುದು, ಅಥವಾ ಯೋಗ ಮಾಡಬೇಕಾದ್ರೆ ಕೆಲವೊಂದು ಪೋಶ್ಚರ್ಸ್ನ ನಾವು ಮಾಡಬೇಕಾದ್ರೆ ಹಸ್ತಗಳ ಪೊಸಿಷನ್ನ ನಾವು ಗಮನಿಸೋದಿರ್ಬೋದು. ಈ ರೀತಿ ಆಧ್ಯಾತ್ಮಿಕವಾಗಿ ಸಾಕಷ್ಟು ರೀತಿಯಲ್ಲಿ ನಾವು ಹಸ್ತಗಳನ್ನು ಯೂಸ್ ಮಾಡ್ತೀವಿ. ಸೆಲ್ಫ್ ಹೀಲಿಂಗಲ್ಲಿ ಹಸ್ತದಿಂದ ಬರುವ ಶಕ್ತಿಯನ್ನು ಉಪಯೋಗಿಸ್ಕೊಂಡು ಔಷಧ ರಹಿತವಾಗಿ ಚಿಕಿತ್ಸೆ ಮಾಡ್ಕೊಳ್ಳೋದು ವರ್ಲ್ಡ್ ವೈಡ್ ತುಂಬ ಪಾಪ್ಯುಲರ್ ಕೂಡ ಇದೆ. ಸೊ ನಮ್ಮ ಇಡೀ ದೇಹದಲ್ಲಿರುವ 72,000ಕ್ಕಿಂತ ಹೆಚ್ಚು ನಾಡಿಗಳ ಎಂಡ್ ಪಾಯಿಂಟ್ಸ್ ಈ ಹಸ್ತದಲ್ಲಿ ಪಾದದಲ್ಲಿರುತ್ತೆ. ನಮ್ಮ ದೇಹದಲ್ಲಿ ಸುಮಾರು ಸಮಸ್ಯೆಗಳನ್ನು ಸುಜೋಕ್ ಥೆರಪಿ ಇರಬಹುದು, ಆಕ್ಯುಪ್ರೆಷರ್ ಇರ್ಬೋದು, ಆಕ್ಯುಪಂಕ್ಚರ್ ಇರ್ಬೋದು, ಅದರ ಮೂಲಕ ಕೆಲವೊಂದು ಮೇಜರ್ ಪಾಯಿಂಟ್ಸ್ಗಳನ್ನು ಆಕ್ಸೆಸ್ ಮಾಡ್ತಾ ಮಾಡ್ತಾನೆ ಎಷ್ಟೋ ಸಮಸ್ಯೆಗಳಿಗೆ ಸೊಲ್ಯೂಷನ್ ಪಡ್ಕೊಂಡಿರೋರು ಕೂಡ ಇದ್ದಾರೆ. ಈ ಯಾವುದು ಕಾಂಪ್ಲಿಕೇಟೆಡ್ ಅಥವಾ ಸೊಫೆಸ್ಟಿಕೇಟೆಡ್ ವಿಚಾರಗಳನ್ನು ನೀವು ತಿಳ್ಕೊಳ್ಳದೇ ಇದ್ರೂ ಪರವಾಗಿಲ್ಲ. ಈಗ ನಾನು ಹೇಳ್ಕೊಡ್ತಾ ಇರೋ ಅತ್ಯಂತ ಸುಲಭವಾದ ಮಾರ್ಗದಿಂದ ನೀವು ನಿಮ್ಮ ಒಳಗಡೆ ಸ್ಟ್ಯಾಗ್ನೆಂಟ್ ಆಗಿ, ಅಕ್ಯುಮುಲೇಟ್ ಆಗಿ, ಹೆವಿ ಆಗಿ ನಿಮಗೆ ತೊಂದರೆ ಕೊಡ್ತಾ ಇರೋ ಎಷ್ಟೋ ನೆಗೆಟಿವ್ ಇಮೋಷನ್ಸ್ನ ರಿಲೀಸ್ ಮಾಡ್ಕೊಳ್ಬಹುದು. ವೀಕ್ಷಕರೇ, ನಿಮಗೆ ತಿಳಿದಿರಲಿ, ನಾವು ಯಾವುದೋ ಒಂದು ಸೆರೀನ್ ಅಥವಾ ಟ್ರ್ಯಾಂಕ್ವಿಲಿಟಿ ಅಥವಾ ಪೀಸ್ಫುಲ್ ಸ್ಟೇಟ್ ಆಫ್ ಮೈಂಡ್ಗೆ ಹೋಗಬೇಕು ಅಂದರೆ ಅದನ್ನು ಆಕ್ಸೆಸ್ ಮಾಡೋಕ್ಕಿಂತ ಮುಂಚೆ ನಮ್ಮ ಒಳಗಡೆ ಇರುವ ಗಲಾಟೆ, ಗೊಂದಲ, ಗಾಬರಿ, ಕಸಿವಿಸಿನ ಕಳ್ಕೊಳ್ಳೋದ್ರ ಕಡೆ ವರ್ಕ್ ಮಾಡಬೇಕು. ಅಂದರೆ ನಂಗೆ ಶಾಂತಿ ಬೇಕು, ಶಾಂತಿ ಬೇಕು ಅಂದರೆ ಮೊದಲು ನಿಮಗೆ ಅಶಾಂತಿ ಎಲ್ಲಿಂದ ಆಗ್ತಾ ಇದೆ ಅದನ್ನು ಕಮ್ಮಿ ಮಾಡ್ಕೊಳ್ಳೋಕ್ಕೆ, ತೆಗೆದಾಕೋಕ್ಕೆ ವರ್ಕ್ ಮಾಡಬೇಕು ಅಂತ ನಾನು ಕಳೆದ ಕೆಲವು ಸಂಚಿಕೆಯಲ್ಲಿ ನಿಮ್ಮ ಹತ್ರ ಹಂಚ್ಕೊಂಡಿದ್ನಲ್ಲ ಹಾಗೆ. ಸೊ ನಮಗೆ ಒಂದು ಸಮಾಧಾನಕರ ಮನಸ್ಥಿತಿಯನ್ನು ಅಚೀವ್ ಮಾಡಬೇಕು ಅಂತ ಆಸೆ ಇದ್ದರೆ ನೀವು ಧ್ಯಾನದಲ್ಲಿ ಎಷ್ಟೇ ಆಳವಾಗಿ ಇಳಿದಿದ್ರು, ಎಷ್ಟೇ ಪ್ರಬುದ್ಧರಾಗಿದ್ದರು, ಆಗಾಗ ನಿಮ್ಮ ನೆಗೆಟಿವ್ ಇಮೋಷನ್ಸ್ನ ಒಂದಲ್ಲ ಒಂದು ರೀತಿಯಲ್ಲಿ ಹೊರಹಾಕ್ತಾ ಇರಬೇಕು. ಅದನ್ನು ಆಚೆ ಹಾಕೋಕ್ಕೆ ಈ ದೇಹಕ್ಕಿಂತ ಬೆಸ್ಟ್ ಫ್ರೆಂಡ್ ಇನ್ನು ಯಾರಿರೋಕ್ಕೆ ಸಾಧ್ಯ ಅಲ್ವಾ. ಆದ್ದರಿಂದ ಈ 5 ಬೆರಳುಗಳನ್ನೇ ಉಪಯೋಗಿಸ್ಕೊಂಡು ಹಾಗಾದರೆ ನಮ್ಮಲ್ಲಿರೋ ಆ ಗಲೀಜನ್ನು, ನೆಗೆಟಿವ್ ಇಮೋಷನ್ಸ್ನ ಹೇಗೆ ತೆಗೆಯೋದು ಅಂತ ತಿಳ್ಕೊಳ್ಳೋಣವಾ. ನಮ್ಮ 5 ಬೆರಳುಗಳಲ್ಲಿ 5 ಪ್ರಮುಖ ಭಾವನೆಗಳನ್ನು ರೆಪ್ರೆಸೆಂಟ್ ಮಾಡಬಹುದು. ಉದಾಹರಣೆಗೆ ಈ ಮೊದಲನೇ ಬೆರಳಲ್ಲಿ ಭಯ, 2ನೇ ಬೆರಳಲ್ಲಿ ಕೋಪ, 3ನೇ ಬೆರಳಲ್ಲಿ ದುಃಖ, 4ನೇದರಲ್ಲಿ ತೋರಿಕೆ ಮತ್ತು 5ನೇ ಬೆರಳಲ್ಲಿ ಚಿಂತೆ ಅನ್ನೋ ಇಮೋಷನ್ಸ್ನ ನಾವು ರೆಪ್ರೆಸೆಂಟ್ ಮಾಡ್ಬೋದು ಅಥವಾ ಸೂಪರ್ ಇಂಪೋಸ್ ಮಾಡ್ಬೋದು. ಮತ್ತೊಮ್ಮೆ ಹೇಳ್ತೀನಿ, ಫಿಯರ್, ಆ್ಯಂಗರ್, ವರಿ, ಪ್ರಿಟೆನ್ಸ್ ಆ್ಯಂಡ್ ಸ್ಯಾಡ್ನೆಸ್. ಸೊ ನಮ್ಮ ಎಲ್ಲ 5 ಬೆರಳುಗಳಿಗೂ 5 ಇಮೋಷನ್ಸ್ನ ಸೂಪರ್ ಇಂಪೋಸ್ ಅಥವಾ ರೆಪ್ರೆಸೆಂಟ್ ಮಾಡಿ ಆ ಇಮೋಷನ್ಸ್ ಈ ಬೆರಳುಗಳಲ್ಲಿ ಇದೆ ಅಂತ ಕಲ್ಪನೆ ಮಾಡ್ತಾ ನೀವು ಯಾವಾಗಾದರೂ ಫ್ರೀ ಇದ್ದಾಗ, ಆರಾಮಾಗಿದ್ದಾಗ ರಿಲ್ಯಾಕ್ಸ್ಡಾಗಿ ಕುಳಿತುಕೊಂಡು ಈ 1 ಬೆರಳನ್ನು ನಿಮ್ಮ ಇನ್ನೊಂದು ಕೈಯಿನ ಹಸ್ತದಿಂದ ಕಂಪ್ಲೀಟಾಗಿ ಈ ರೀತಿ ಕವರ್ ಮಾಡ್ಕೊಳ್ಳಿ ಅಥವಾ ನೀವು ಈ ರೀತಿಯೂ ಮಾಡಬಹುದು. ಸೊ ನಿಮ್ಮ ನಾನ್ ಡಾಮಿನೇಟಿಂಗ್ ಹ್ಯಾಂಡ್ ಮೇಲೆ ಆ ಇಮೋಷನ್ಸ್ನ ರೆಪ್ರೆಸೆಂಟ್ ಮಾಡಿದ್ದೀರಾ ಅಂತ ಅಂದ್ಕೊಂಡ್ರೆ ನಿಮ್ಮ ಡಾಮಿನೇಟಿಂಗ್ ಹ್ಯಾಂಡಿಂದ ಆ 1 ಬೆರಳು ಯಾವ ಇಮೋಷನ್ಸ್ನ ನೀವು ಇವಾಗ ವರ್ಕ್ ಮಾಡ್ತಾ ಇದ್ದೀರೋ ಅದನ್ನು ಈ ರೀತಿ ಕವರ್ ಮಾಡ್ಕೊಳ್ಬೋದು. ಆರಾಮಾಗಿ ರಿಲ್ಯಾಕ್ಸ್ಡಾಗಿ ಕೂತ್ಕೊಂಡು ಈಗ 1ನೇ ಬೆರಳಲ್ಲಿ ನಾವು ಭಯ ಅಥವಾ ಫಿಯರ್ ಅಂತ ಹೇಳಿದ್ವಿ, ಆ ಅಷ್ಟೂ ಭಯ ನಿಮ್ಮ ದೇಹದಲ್ಲಿ ಬೇರೆ ಬೇರೆ ಇನ್ಸಿಡೆಂಟ್ಗಳಿಂದ ಏನು ಜೀವನದಲ್ಲಿ ನೀವು ಅಕ್ಯುಮುಲೇಟ್ ಮಾಡ್ಕೊಂಡಿದ್ದೀರೋ ಅದನ್ನೆಲ್ಲ ಹೊರಗಡೆ ಹಾಕ್ತಾ ಇದ್ದೀರಾ ಅಂತ ಮಾನಸಿಕವಾಗಿ ಕಲ್ಪನೆ ಮಾಡ್ಕೊಳ್ಳಿ. ಮತ್ತು ನಿಮ್ಮ ದೇಹಕ್ಕೆ ತಾನಾಗಿಯೇ ಆ ಇಮೋಷನ್ಸ್ನ ರಿಲೀಸ್ ಮಾಡೋಕ್ಕೆ ಸ್ವಲ್ಪ ಸಮಯ ಕೊಡಿ. 1-2 ನಿಮಿಷ ಡೀಪ್ ಬ್ರೀದಿಂಗ್ ಮಾಡಿ, ಹೀಗೆ ಬೆರಳನ್ನು ಇದೇ ರೀತಿ ಒಂದು ಮುದ್ರೆ ರೀತಿ ಹಿಡ್ಕೊಂಡಿದ್ದೀರೋ ಅನ್ನೋ ರೀತಿ ರಿಲ್ಯಾಕ್ಸ್ಡಾಗಿ ಕುಳಿತುಕೊಳ್ಳಿ. ನಿಮ್ಮ ದೇಹದಲ್ಲಿ ಭಯ ನೀವು ಜಾಗೃತವಾಗಿ ಯಾವುದೋ ಒಂದು ಇನ್ಸಿಡೆಂಟಿಂದ ಅಥವಾ ವಿಚಾರದಿಂದ, ವ್ಯಕ್ತಿಯಿಂದ ಡೆವಲಪ್ ಮಾಡ್ಕೊಂಡಿರಬಹುದು, ಹೌದು. ಆದರೂ ಸಾಕಷ್ಟು ಸುತ್ತ ಮನಸ್ಸಿನಲ್ಲಿ ಬೇರೆ ಬೇರೆ ಅಸಂಖ್ಯಾತ ವಿಷಯಗಳಿಂದ, ಇನ್ಸಿಡೆಂಟ್ಗಳಿಂದ ಭಯ ಅಕ್ಯುಮುಲೇಟ್ ಆಗಿರುತ್ತೆ. ಎಷ್ಟೋ ಸಾರಿ ತುಂಬ ಚಿಕ್ಕ ವಯಸ್ಸಲ್ಲಿ ಯಾರೋ ಬೈದಿದ್ದು, ಹೆದರಿಸ್ತಾ ಇದ್ದಿದ್ದು ವಿಚಾರಗಳು ಮನಸ್ಸಲ್ಲಿ ಕೂತು ಅದು ಇವಾಗ ನೆನಪೇ ಇರೋಲ್ಲ, ಬಟ್ ಅದು ಒಂದು ಫೌಂಡೇಶನ್ ಥರ ವರ್ಕ್ ಆಗಿ ಈ ಒಂದು ಚಿಕ್ಕದ ಯಾವುದೋ ಟ್ರಿಗರ್ ಆದರೆ ವಿಪರೀತ ಭಯ ಉದ್ಭವ ಆಗ್ತಾ ಇದೆ, ನನ್ನ ಕೈಲಿ ಆಗ್ತಾನೇ ಇಲ್ಲ ಮ್ಯಾನೇಜ್ ಮಾಡೋಕ್ಕೆ ಅನ್ನೋ ಥರದ ಒಂದು ಕಂಡೀಷನ್ ಬಂದ್ಬಿಡುತ್ತೆ ಅಷ್ಟೇ. ಸೊ ನಾವು ಆ ಎಲ್ಲ ಸಂಗತಿಗಳನ್ನು ನೆನಪು ಮಾಡ್ಕೊಳ್ಳದೇ ಇದ್ದರೂ ಪರವಾಗಿಲ್ಲ, ನನ್ನ ದೇಹದಲ್ಲಿರೋ ಎಲ್ಲ ರೀತಿಯ ಸಣ್ಣ ಪುಟ್ಟ ದೊಡ್ಡ ಭಯವನ್ನು, ನೆಗೆಟಿವ್ ಭಯವನ್ನು ನಾನು ನನ್ನ ಸಿಸ್ಟಮಿಂದ ಹೊರಗಡೆ ಹಾಕ್ತಾ ಇದ್ದೀನಿ ಅಂತ ಆರಾಮಾಗಿ ರಿಲ್ಯಾಕ್ಸ್ಡಾಗಿ ಅಫರ್ಮೇಷನ್ ಮಾಡ್ತಾ ಕುಳಿತುಕೊಳ್ಳಿ. ನಿಮಗೆ ಸಮಯ ಇದ್ದರೆ ನಿಧಾನವಾಗಿ ನೆಕ್ಸ್ಟ್ ಇಮೋಷನ್ಸ್ ಮೇಲೂ ವರ್ಕ್ ಮಾಡ್ಬೋದು. ಎಕ್ಸಾಂಪಲ್ ಆಗಲೇ ಹೇಳಿದಾಗೆ ಅದು ಕೋಪ ಇರಬಹುದು, ಚಿಂತೆ, ದುಃಖ, ತೋರಿಕೆ. ತೋರಿಕೆಯ ಬಗ್ಗೆ ನಾನು 1-2 ಸೆಕೆಂಡ್ ಮಾತಾಡಲೇಬೇಕು.
ನಾವು ಸಾಕಷ್ಟು ಯಾವುದೋ ವ್ಯಕ್ತಿ ಇಷ್ಟ ಇಲ್ಲ ಅಂದ್ರೂ ಅವ್ರ ಜೊತೆಲೇ ಕೆಲಸ ಮಾಡಬೇಕು, ಅಥವಾ ಪ್ರೀತಿ ಇಲ್ಲ ಅಂದ್ರೂ ವ್ಯಕ್ತಪಡಿಸೋ ಥರದ ಒಂದು ಫೋರ್ಸ್ ಇರಬಹುದು, ಅಥವಾ ನಮಗೆ ಕೋಪ ಇದ್ರೂ ತೋರಿಸ್ಕೊಳಕ್ಕೆ ಆಗಲ್ಲ ಅನ್ನೋ ಥರದ ಕಂಡೀಷನ್ಸಲ್ಲಿ ಇರ್ತೀವಿ. ಸುಮಾರು ಸತಿ ಫೇಕ್ ಸ್ಮೈಲ್ ಕೊಡೋದು, ಫೇಕಾಗಿ ಯಾರನ್ನು ಅಪ್ರಿಷಿಯೇಟ್ ಮಾಡೋದು, ಅಥವಾ ಫೇಕಾಗಿ ನಾವು ತುಂಬ ಆನೆಸ್ಟ್ ಅನ್ನೋ ಥರ ಬಿಹೇವ್ ಮಾಡೋ ಥರದ ಸಂದರ್ಭಗಳಿಗೂ ಸಿಕ್ಕಾಕೊಂಡ್ಬಿಟ್ಟಿರ್ತೀವಿ ಈ ಹಿಂದೆ, ಅಥವಾ ಈಗಲೂ ಕೂಡ ಎಷ್ಟೋ ಜನ ಆ ಥರದ ಪರಿಸ್ಥಿತಿಯಲ್ಲಿ ಇರ್ತೀರ. ಆ ಥರದ ಸಂದರ್ಭದಲ್ಲಿ ನಾವು ತೋರಿಕೆ ಎನರ್ಜಿಯನ್ನು ಅಕ್ಯುಮುಲೇಟ್ ಮಾಡ್ತಾ ಹೋದರೆ ಅದು ನಾನಾ ರೀತಿಯ ಬೇರೆ ಕಾಂಪ್ಲಿಕೇಶನ್ಸ್ಗಳಿಗೆ ಲೀಡ್ ಆಗುತ್ತೆ. ಹೌದು, ಆನೆಸ್ಟಿ ಅನ್ನೋದು ಕೇವಲ ಅವಾಗಿರೋ ಸಿಚುವೇಶನ್ನ ಕಾರ್ಮಿಕ್ಲಿ ಕರೆಕ್ಟ್ ಅಥವಾ ಇನ್ಕರೆಕ್ಟಾಗಿ ಹ್ಯಾಂಡಲ್ ಮಾಡೋದಕ್ಕಷ್ಟೇ ರಿಸ್ಟ್ರಿಕ್ಟೆಡ್ ಆಗಿಲ್ಲ. ನಾವು ನಮ್ಮ ಜೊತೆಯಲ್ಲಿ ಎಷ್ಟು ಪರಿಶುದ್ಧವಾದ ಪ್ಯೂರ್ ರಿಲೇಷನ್ಶಿಪ್ನ ಡೆವಲಪ್ ಮಾಡ್ಕೊಳ್ತಾ ಇದ್ದೀವಿ ಅನ್ನೋದು ನಮ್ಮ ಮಾನಸಿಕ ಮತ್ತು ದೈಹಿಕ ಆರೋಗ್ಯವನ್ನು ಕೂಡ ಇನ್ಫ್ಲುಯೆನ್ಸ್ ಮಾಡುತ್ತೆ. ಇದ್ರ ಬಗ್ಗೆ ಇನ್ನೊಮ್ಮೆ ಡೀಟೇಲ್ ಆಗಿ ಮತ್ತೊಂದು ವಿಡಿಯೋಲಿ ಚರ್ಚೆ ಮಾಡ್ತೀನಿ. ಆದರೆ ತೋರಿಕೆಯನ್ನು ಕೂಡ ನೀವು ನಿಮ್ಮ ದೇಹದಿಂದ ರಿಲೀಸ್ ಮಾಡೋದ್ರಿಂದ ನಿಮ್ಮ ನೆಗೆಟಿವ್ ಇಮೋಷನ್ಸ್ಗಳಲ್ಲಿ ಒಂದು ಪ್ರಮುಖ ಇಮೋಷನ್ ಆಚೆ ಹೋಗುತ್ತೆ. ಈ ರೀತಿ ನಿಮಗೆ ಸಮಯ ಇದ್ದಾಗಲೆಲ್ಲ ನಿಮ್ಮ ಒಳಗಡೆನೆ ಇರುವಂತಹ ಋಣಾತ್ಮಕ ಆಲೋಚನೆಗಳು ಮತ್ತು ಭಾವನೆಗಳನ್ನು ಹೊರಹಾಕುವಂಥ ಪ್ರಯತ್ನವನ್ನು ಮಾಡಿ. ನಿಮ್ಮ ಒಳಗಡೆ ಜಾಗೃತವಾಗುವಂತಹ ಈ ಒಂದು ಬೆಳಕು ಅಥವಾ ಫಿಸಿಕಲಿ ನೀವು ಎಕ್ಸ್ಪೀರಿಯನ್ಸ್ ಮಾಡುವಂತಹ ಲೈಟ್ನೆಸ್ ಏನಿದೆ ಅದು ನಿಮ್ಮನ್ನು ಹೆಚ್ಚು ಆಳವಾಗಿ ರಿಲ್ಯಾಕ್ಸ್ಡ್ ಆಗಿ ಫೋಕಸ್ಡ್ ಆಗಿ ಧ್ಯಾನ ಮಾಡೋಕ್ಕೆ ಖಂಡಿತವಾಗಿಯೂ ಸಹಾಯ ಮಾಡುತ್ತೆ. ಧ್ಯಾನ ಮಾಡೋಕ್ಕೆ ಆಗೋಲ್ಲ, ಇದು ನನಗೋಸ್ಕರ ಅಲ್ಲ, ನಾನು ಇದನ್ನು ಮಾಡಿದ್ರೂ ನನ್ನ ಕೈಲಿ ಯಾಕೋ ಏನು ಸಾಧಿಸೋಕೆ ಆಗ್ತಾ ಇಲ್ಲ ಅಂತ ಕ್ವಿಟ್ ಮಾಡಿ ಗಿವ್ ಅಪ್ ಮಾಡೋಕ್ಕಿಂತ ಅದಕ್ಕೆ ಏನು ಕೊರತೆ ಆಗಿದೆ, ನ್ಯೂನತೆ ಎಲ್ಲಿದೆ ಅದನ್ನು ಹುಡುಕಿ ಸಣ್ಣ ಪ್ರಮಾಣದ ಆ ಒಂದು ಅಡೆತಡೆಯನ್ನು ತೆಗೆದುಹಾಕಿ ಈ ದೊಡ್ಡದೊಂದು ಮ್ಯಾಸಿವ್ ಜರ್ನಿಯನ್ನು ಇನಿಷಿಯೇಟ್ ಮಾಡೋದು ಜಾಣತನ. ಎಲ್ಲೋ ಒಂದು ಚಿಕ್ಕ ಹರ್ಡಲ್ ಬಂತು ಅಂದ ತಕ್ಷಣ ಅದನ್ನು ಮಾಡೋದೇ ಬೇಡ ಅಂತ ಅದರಿಂದ ಬರುವ ಮಹಾನ್ ಲಾಭವನ್ನು ಬಿಟ್ಕೊಡೋಕ್ಕಿಂತ ಸಣ್ಣ ಕೊರತೆಯನ್ನು ಸರಿಪಡಿಸ್ಕೊಂಡು ಅದನ್ನು ಗೆದ್ವಿ ಅನ್ನೋ ಹೆಮ್ಮೆ ಮತ್ತು ಖುಷಿಯಲ್ಲಿ ಅದರ ಲಾಭ ಪಡೆಯೋದು ಹೇಗಿದೆ ಅಲ್ವಾ ವೀಕ್ಷಕರೇ? ಮತ್ತೊಮ್ಮೆ ಇನ್ನೊಂದು ಔಷಧಿಯುತ ಚಿಕಿತ್ಸೆಯ ಸಲಹೆ ಜೊತೆ, ಇನ್ನೊಂದು ವಿಶೇಷವಾದ ಧ್ಯಾನ ಪದ್ಧತಿಯ ಜೊತೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಈ ಒಂದು ಧ್ಯಾನ ಕ್ರಿಯೆಗೆ ಬೇಕಾಗಿರುವ ತಯಾರಿಯನ್ನು ಮಾಡ್ತಾ ಹೇಗನ್ನಿಸ್ತು ನಿಮಗೆ, ಈ ಇಮೋಷನ್ಸ್ನ ಐಡೆಂಟಿಫೈ ಮಾಡಿ ಹೊರಗಡೆ ಹಾಕುವ ಪ್ರಯತ್ನ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹಂಚ್ಕೊಳ್ಳಿ. ಈ ವಿಡಿಯೋ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ನಿಮ್ಮ ಆಪ್ತರಲ್ಲಿ ಹಂಚ್ಕೊಳ್ಳಿ ಕೂಡ. ಈ ಥರದ್ದೇ ಇನ್ನೂ ಸಾಕಷ್ಟು ವಿಡಿಯೋಗಳು ನೋಡಬೇಕು ಅನ್ನೋ ಆಸಕ್ತಿ ಇದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಆ್ಯಂಡ್ ಬೆಲ್ ಬಟನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಮತ್ತೊಮ್ಮೆ ಸಿಗ್ತೀನಿ, ಒಳಿತಾಗಲಿ, ನಮಸ್ಕಾರ.